ಇದ್ದಿದ್ದು. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್, ಎವ್ರಿ ಟೈಮ್ ಬಂದ ಮಳೆ ಬಂದಾಗೆಲ್ಲ ಹಿಂಗೆ ತುಂಬ್ಕೊತದೆ ನೋಡ್ರಿ. ಈ ತರ ತುಂಬಿಕೊಂಡಿರೋದು ಬೇಜಾನ ಸಲ ಹಿಂಗೆ ತುಂಬ್ಕೊಂಡಿದ್ದೆ, ಯಾರು ನೋಡ್ತಾ ಇಲ್ಲ ಬಂದ್ರೆ ಇದು ಮಾಡ್ತಾನೆ. ಹೇಳಾಯ್ತು ಎ ಡಬ್ಬಲ್ಲಿಗೆ ಹೇಳಾಯ್ತು, ಚೀಫ್ ಇಂಜಿನಿಯರ್ಗೆ ಹೇಳಾಯ್ತು, ಒಬ್ರು ಬಂದು ನೋಡ್ತಾ ಇಲ್ಲ ಇದು ಮಾಡ್ಕೊಂಡು. ಮೆಸೇಜ್ ಕಳಿಸಿದ್ದೀನಿ ಅವ್ರಿಗೆಲ್ಲ ಇದು ಮಾಡ್ಕೊಂಡಿದ್ದ. ಈವನ್ ನಾನು ಐ ಆಮ್ ರಿಸೈಡಿಂಗ್ ಜುಡಿಷಿಯಲ್ ಆಫೀಸರ್ಸ್ ಲೇಟ್ ಇದು ಮಾಡ್ಕೊಂಡು. ಅಲ್ಲಿಂದ ಇಲ್ಲಿ ಬರೋದಕ್ಕೆ ನಮಗೆ ಒಂದು 3/4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆ 3/4 ಕಿಲೋಮೀಟರ್ದಲ್ಲಿ ಆ ರೋಡ್ ಅಂತೂ ನೋಡೋಕ್ಕಾಗಲ್ಲ ಅಲ್ಲಿ ಇದು ಮಾಡ್ಕೊಂಡು. ಇಸ್ರೋ ರೋಡು, ಗಾಡಿ ನಿಲ್ಸೋಕ್ಕಾಗಲ್ಲ ನಾವು ಇದು ಮಾಡ್ಕೊಂಡ್ರು. ಯಾರು ನಮ್ಮ ಇವ್ರು ಪರ್ಕೊಂಡು ಕರ್ಕೊಂಡು ಹೋದ್ರೆ ಗಾಡಿ ನಿಲ್ಸಿದ್ದೆ ಕಾ ಗುಂಡಿ ಅಲ್ಲೇ ಗುಂಡಿ ಹೇಳಿದೆ ಎಲ್ಲ. ಏನು ಕೇಳ್ಬೇಡ, ಯಾವ ಅಧಿಕಾರಿನು ಬಂದು ನೋಡ್ತಾ ಇಲ್ಲ, ಯಾರು ಇದು ಮಾಡ್ತಾ ಇಲ್ಲ. ಇಲ್ಲಿವ್ರು ಬೇಕೇ ಬಿಟ್ಟು ಪಾಪ ಎಲ್ ಲಕ್ಷ್ಮಿ ಅಂತ ಒಬ್ರು ಇದಾರೆ, ಇದು ಮಾಡಿ ಅವ್ರೊಬ್ರು ಒದಾಡ್ತಾ ಇರ್ತಾರೆ. ಇನ್ ಯಾರು ಅವ್ರಿಗೆ ಸಪೋರ್ಟ್ ಕೊಡೋರಿಲ್ಲ ಅವ್ರು ಮಾಡ್ಕೊಂಡು ಒಬ್ಬರೇ ಇದು ಮಾಡ್ತಾರೆ. ನನ್ನ ಹೆಸರು ಚಂದ್ರಶೇಖರಯ್ಯ ಅಂತ, ಐ ಆಮ್ ರಿಸೈಡಿಂಗ್ ಇನ್ ಜುಡಿಷಿಯಲ್ ಆಫೀಸರ್ಸ್ ಲೇಔಟ್, ರಿಟೈರ್ಡ್ ಫ್ರಮ್ BHCL. 19 ಇಯರ್ಸ್ ಆಯಿತು ರಿಟೈರ್ಡ್ ಆಗಿ, ನೌ ಐ ಆಮ್ ರನ್ನಿಂಗ್ 78. ಪ್ರತಿ ಸಲ ಇದೇ ರೀತಿ ಆಗುತ್ತೆ ಸರ್, ಯಾರು ಗಮನ ಹರಿಸಲ್ಲ. ನಮ್ಮ ದೇಶ, ನಮ್ಮ ಮನೆ, ನಮ್ಮ ಕೆಲಸ ಅಂತ ಯಾರೂ ಮಾಡಲ್ಲ. ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಬರುತ್ತೆ BBMPಗೆ. ಅಧಿಕಾರಿಗಳು ಇದ್ದಾರೆ, ಏರಿಯಾ MLAಗಳು ಇರ್ತಾರೆ, ಯಾರು ಒಂದು ಇಚ್ಛಾಶಕ್ತಿಯಿಂದ ಮಾಡಬೇಕು, ಜನಕ್ಕೆ ಅನುಕೂಲ ಆಗುತ್ತೆ. ಸೀನಿಯರ್ ಸಿಟಿಸನ್ಗಳಿಗೆ ಪಾಪ ಬೆಳಗ್ಗೆ ಎದ್ದೊಂದು ವಾಕೋ, ಒಂದು ಸಾಯಂಕಾಲ ಒಂದು ಇದಕ್ಕೆ ಬರ್ತದೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಏನು ಅದು ಹೇಳ್ಕೊಳ್ಳೋ ರೀತಿಯೇ ಬೇಜಾರಾಗುತ್ತೆ. ಏನು ಹೇಳಿದ್ರು ಏನಾಗಲ್ಲ, ನಾವು ಮಾತಾಡ್ಬಿಡ್ತೀವಿ, ಹೋಗ್ತೀವಿ, ನೀವು TVಯಲ್ಲಿ ಪ್ರಸಾರ ಮಾಡ್ತೀರ ಅಷ್ಟೇ, ಯಾರೇನು ಗಮನ ತಗೊಂಡು ಮಾಡೇ ಇಲ್ಲ. ಇಲ್ಲ, ಇವರು ಲಹರಿ ಸಂಸ್ಥೆಯವರು ಇಲ್ಲೇ ಮನೆ, ಅವ್ರ ಮನೆ ಒಳಗೂ ನೀರು ನುಗ್ಗುತ್ತೆ ವಿಪರೀತ ಮಳೆ ಬಂದಾಗ. ಈ ವರ್ಷ ಮಳೆ ಕಡಿಮೆ, ಸೊ ಇದು ಈ ಸಲ ಫಸ್ಟ್ ಟೈಮ್ ಆಗಿರೋದು. ಪ್ರತಿ ವರ್ಷ ಜೋರಾಗಿ ಮಳೆ ಬಂದಾಗ, ಲಾಸ್ಟ್ ಇಯರು ಅದಿಂದೇ ವರ್ಷ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ಲ ಬೆಂಗಳೂರಲ್ಲಿ ಮಳೆ, ಆವಾಗ ಇದೇ ಸ್ಥಿತಿ. ಡ್ರೈನೇಜ್ ಸಿಸ್ಟಮ್ ಸರಿ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ ಸರ್. ರಂಗನಾಥ್ ಅಂತ. ಥ್ಯಾಂಕ್ ಯು. ಇದನ್ನು ಪ್ರತಿ ವರ್ಷ ರಿಪೇರಿ ಮಾಡಲಿಕ್ಕೆ, ಪ್ರತಿ ವರ್ಷ ಕಿತ್ತಾಕ್ತಾರೆ, ಪ್ರತಿ ವರ್ಷ ರಿಪೇರಿ ಮಾಡ್ತಾರೆ, ಪ್ರತಿ ವರ್ಷನೂ ಇದೇ ಪ್ರಾಬ್ಲಮ್, ಎವ್ರಿ ಇಯರ್ ಇದೇ ಪ್ರಾಬ್ಲಮ್. ನೀವು ಬೇಕಾಗುವ 50 ಲೈಟ್ಗೆ 150 ಲೈಟ್ ಹಾಕಿದ್ದಾರೆ, ಏನೇನು ಬೇಕೋ ಬೇಕಾದ್ದನ್ನು ಮಾಡೋದಿಲ್ಲ, ಬೇಡ್ದಿದ್ದನ್ನೇ ಮಾಡ್ತಾ ಇದ್ದಾರೆ. ಪ್ರತಿ ದುಡ್ಡ್ರ ಹಣ ಪೋಲ್ ಮಾಡ್ತಾ ಇದ್ದಾರೆ. ಯಾರದ್ದು ನಮ್ಮ ಪಬ್ಲಿಕ್ ಹಣವನ್ನು ಪೋಲ್ ಮಾಡಲಿಕ್ಕೆ ಇದೊಂದು ರೀಸನ್ ಇವರಿಗೆ ಅಷ್ಟೇ. ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ನಾನು ಹೇಳೋದಿಲ್ಲ, ಮಾಡುವಂಥ ಕೆಲಸ ಇವರು ಇಷ್ಟೇ ನೋಡಿ. ಇಷ್ಟೆಲ್ಲ ಬೇಕಿದೆ, ಇದು ನೋಡಿ, ನೀರು ನೋಡಿ, ಇವತ್ತು ಇದು ಹಾಕಬೇಕು, ನೀವು ಏನು ದೋಣಿ ಹಾಕಿ ತಿರುಗಬೇಕಿಲ್ಲಿ, ವಾಕಿಂಗ್ ಟ್ರ್ಯಾಕ್ ಅಂತ ಹೇಳ್ತಾರೆ. ಇದಕ್ಕೆ ಅನ್ನೆಸರಿ ಖರ್ಚು ಮಾಡ್ತಾರೆ, ಎಲ್ಲ ಖರ್ಚು ಮಾಡ್ತಾರೆ. ಯಾವುದು ಬೇಕಾದ ಖರ್ಚನ್ನು ಯಾವುದೂ ಮಾಡೋದಿಲ್ಲ, ಒಂದು ಬೇಕಾಗುವಂಥ ಜನಹಿತ ಕಾರ್ಯಕ್ರಮವನ್ನು ಯಾವುದೂ ಮಾಡೋದಿಲ್ಲ. ಇಂಥದ್ದೇ ಅಲ್ಲ, ವರ್ಷಕ್ಕೆ 2 ಸರಿ ಒಂದು ಸರಿ, ವರ್ಷಕ್ಕೆ 1 ಸರಿ 2 ಸರಿ, 2 ವರ್ಷಕ್ಕೆ 1 ಸರಿ ರಿಪೇರಿ ಇದೇ ಇದೆ. ಇದನ್ನು ಕೇಳೋದು ಮತ್ತೊಂದು ಹಾಕೋದು, ಇದನ್ನು ಕೇಳೋದು ಮತ್ತೊಂದು, ಇದೊಂದು ಕೇಳೋದು ಮತ್ತೊಂದು ಹಾಕೋದು, ಆ ಬೆಂಚ್ ತೆಗೆದು ಈ ಬೆಂಚ್ ಹಾಕೋದು, ಇದೇ ಕೆಲಸವೇನೆ, ಬೇರೆ ಏನೂ ಇಲ್ಲ ಸರ್. ರಾಜಕಾಲುವೆ ಅನ್ನೋದು ಮೊದಲಿಂದನೇ ಸ್ವಲ್ಪ ಎಲ್ಲ ಆ್ಯಕ್ಚುಲಿ ಮಾಡಿದ್ರು ಸರ್, ಇದನ್ನು ಮೊದಲು ಮಾಡಿದ್ರು. ಅದರಲ್ಲಿ ನಿಮ್ಗೆ ಗೊತ್ತಿದೆ, ರಾಜಕಾಲುವೆನಲ್ಲಿ ಏನಾಗುತ್ತೆ, ನೀರು ಬರುತ್ತಲ್ಲ ಅದು ಅಲ್ಲಲ್ಲಿ ಕಟ್ಕೊಂಡಿರುತ್ತೆ, ಆರು ತಿಂಗಳಿಗೂ ವರ್ಷಕ್ಕೂ 1 ಸರಿ JCBನಲ್ಲಿ ಕ್ಲೀನ್ ಮಾಡಿದ್ರೆ ಸರ್ ಹೋಗ್ಬಿಡುತ್ತೆ, ಕರೆಕ್ಟ್. ಬಟ್ ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಇವ್ರೇನು ಮಾಡಿದ್ರು ಅಂದರೆ, ಲಾರ್ಜ್ ಸ್ಕೇಲ್ ವರ್ಕ್ ತೊಗೊಂಡು ಒಂದು ಸುಮಾರು 8 ತಿಂಗಳಿಂದ 10 ತಿಂಗಳಿಂದ ಮಾಡ್ತಾ ಇದ್ದಾರೆ. ಓಕೆ, ಮಾಡಲಿ, ಮಾಡಬೇಡ ಅಂತ ಹೇಳಲ್ಲ, ಬಟ್ ಕೆಲಸನೇ ನಡೀತಾ ಇಲ್ಲ ಅಲ್ಲಿ. ಬರೀ ಮಣ್ಣನ್ನು ಒಂದು JCBನ ಇಟ್ಕೊಂಡು ನನಗೆ ಗೊತ್ತಿದ್ದಂಗೆ ಒಂದು 1/2 ಕಿಲೋಮೀಟರ್ನ 6-8 ತಿಂಗಳಿಂದ ಮಾಡ್ತಾನೆ ಇದ್ದಾರೆ, ಬರೀ ಮಣ್ಣೆಲ್ಲ ಅಲ್ಲಿ ತುಂಬಿಟ್ಟಿದ್ದಾರೆ. ಈ ವರ್ಷದಲ್ಲಿ ಇನ್ನೂ ಮಳೆ ಈಗ ಆಗಸ್ಟ್ವರೆಗೂ ಬಂದಿರಲಿಲ್ಲ, ಕೊನೆ ಆಗಸ್ಟ್ ಮುಗಿಯಷ್ಟರಲ್ಲಿ ಈಗ ಮಳೆ ಬಂತಲ್ಲ, ಹಂಗೆ ಜಸ್ಟ್ 45 ನಿಮಿಷ ಸರ್ ಬಂದಿದ್ದು. ಬೇರೆ ಏರಿಯಾ ಎಲ್ಲ ಕ್ಲೀನ್ ಆಗಿದೆ, ಈ ಏರಿಯಾ ಮಾತ್ರ ಯಾಕೆ ಆಗಿದೆ ನೋಡಿ. ಇದು ನೋಡಿ, ಇದು ಒಳ್ಳೆ ಪಾರ್ಕ್ ಸರ್, 2 ಕೋಟಿಗಳ ಗಟ್ಟಲೆ ಖರ್ಚು ಮಾಡಿ ಮಾಡಿರೋಂಥ ಪಾರ್ಕು, ಇಂಥ ಪಾರ್ಕ್ ಹಾಳಾಗೋದಕ್ಕೆ ಕಾರಣ ಯಾರು ಹೇಳಿ? ಗೌರ್ಮೆಂಟು ಅಲ್ಲ, ಅವ್ರಿಗೆ ಗೊತ್ತಿರಬೇಕು. ಮಾಡಬೇಕಾದ್ರೆ ನೀವು ಒಂದು ಕಾಂಟ್ರಾಕ್ಟ್ಗೆ ಇಷ್ಟು ಅಂತ ಟೈಮ್ ಕೊಟ್ಟಿರ್ತಾರೆ, ನೀವು 1/2 ಕಿಲೋಮೀಟರ್ ಕಾಂಟ್ರಾಕ್ಟ್ಗೂ ನೀವು ಇಷ್ಟು ಟೈಮ್ ತೊಗೊಂಡ್ರೆ ಏನಾಗತ್ತೆ ಹೇಳಿ? ತಿರುಗಿ ಇದಕ್ಕೆ ದುಡ್ಡು ಖರ್ಚು ಮಾಡ್ತಾರೆ. ಈಗ ಅಲ್ಲಿ ಡ್ರೈನ್ ಟೊಮೋಟರ್ ಡ್ರೈನ್ ಮಾಡಿದಾರಲ್ಲ, ಅದನ್ನು ಏನು ಆ ರಾಜಕಾಲುವೆ ಸರಿಯಾಗಿ ಇನ್ನೂ ಫಿನಿಷೇ ಮಾಡಿಲ್ಲ. ಇದು ಇನ್ನೂ ಮುಗಿಯೋಷ್ಟರಲ್ಲಿ ಇನ್ನದೆಷ್ಟು ತಿಂಗಳುಗಳು ಬೇಕೋ, ಇನ್ನು ಎಷ್ಟು ವರ್ಷ ಬೇಕೋ ಗೊತ್ತಾಗ್ತಾ ಇಲ್ಲ. ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಈಗ. ಹೌದು, ಇದೇ ಮೊದಲು ಈ ಥರ ಆಗಿರೋದು. ಯಾಕಂದರೆ ಅಲ್ಲೆಲ್ಲ ನೀವು ಸ್ವಲ್ಪ ನೋಡ್ಬೋದು, ಅಲ್ಲಿ ಬರೀ ಫುಲ್ಲು ದೊಡ್ಡಗೆ ಹಾಕಿ ಗುಡ್ಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಹಂಗಾಗಿ ತೊಂದರೆ ಬೇರೆ ಎಲ್ಲಿ ನೋಡಿ, ನೀವು ಈ ಸುತ್ತಮುತ್ತ ಎಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನನ್ನ ಹೆಸರು ವೆಂಕಟೇಶ್ ಕುಮಾರ್ ಅಂತ, ನಾನು ಇಂಡಿಯ ಅಶ್ಯೂರೆನ್ಸ್ ಅಲ್ಲಿ ಆಫೀಸರ್ ಆಗಿದ್ದೆ, ಈಗ ರಿಟೈರ್ ಆಗಿದ್ದೀನಿ.
ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.